ಹಾಯ್, ವೆಲ್ಕಮ್ ಬ್ಯಾಕ್ ಟು ವೀಸಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಂಡೇ, ಈಗ ತಾನೇ ಟಿಫನ್ ಆಯಿತು. ಸ್ವಲ್ಪ ಮನೆಗೆ ತರಕಾರಿ ತರೋದಿತ್ತು. ಅದು ಅಲ್ಲದೆ ಇವತ್ತು ನಮ್ಮೂರಲ್ಲಿ ಸಂತೆ ಇದೆ, ಹೋಗಿ ತರಕಾರಿ ತೊಗೊಂಬರೋಣ ಅಂತ ಈಗ ರೆಡಿ ಆದ್ವಿ. ಬನ್ನಿ ಹೋಗೋಣ. ಇವತ್ತು ನಾನು ನಮ್ಮೂರಿಂದ ಸಂತೆ ತೋರಿಸ್ತೀನಿ ನಿಮಗೆ. ಹಾಗೆ ಕೆಲವೊಂದು ವಸ್ತುಗಳು ತರೋದಿದೆ ಮನೆಗೆ, ಅದನ್ನು ಕೂಡ ತೊಗೊಂಬರೋಣ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ವಿಶ್ ಮಾಡು ನಿನ್ನ ಫ್ರೆಂಡ್ಸಿಗೆ, ಪುಟಾಣಿ ಫ್ರೆಂಡ್ಸ್. ಸಂಡೇ ಬಂದರೆ ಸಾಕು, ನಮ್ಮ ಮನೆ ಸುತ್ತಮುತ್ತ ತುಂಬ ಜನ ಮಕ್ಕಳಿದ್ದಾರೆ, ಅವರೆಲ್ಲ ನಮ್ಮ ಮನೆ ಮುಂದೆ ಅಥವಾ ಅವ್ರ ಮನೆಗಳ ಮುಂದೆ ಆಟಾಡ್ಕೊತಾ ಇರ್ತಾರೆ. ಸೈಕಲ್ ತುಳಿಯೋರು ಸೈಕಲ್ ತುಳಿತಾ ಇರ್ತಾರೆ, ಆಟಾಡ್ಕೊಳ್ಳೋರು ಆಟಾಡ್ಕೊತಾ ಇರ್ತಾರೆ. ಬೇರೆ ದಿನಗಳಲ್ಲಿ ವಾಯ್ಸೇ ಕೇಳಿಸ್ತಿರಲ್ಲ ಯಾರ್ದೂ. ಸಂಡೇ ಬಂದರೆ ಸಾಕು, ಎಲ್ಲರೂ ಬಂದು ಆಟಾಡ್ತಾ ಇರ್ತಾರೆ, ನೋಡೋಕೆ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ನಮ್ಮನೆ ಪಕ್ಕದ ಮನೆ ಹುಡುಗಿ ಬಂದು ನನಗೆ ಚಾಕ್ಲೇಟ್ ಕೊಟ್ಟು ವಿಶ್ ಮಾಡಿದ್ಲು. ಸೊ ನಾನು ಹೋಗಿ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಅವಳಿಗೂ ವಿಶ್ ಮಾಡಿದೆ. ನಮ್ಮ ಅವರು ಪೂಜೆ ಸಹ ಮುಗಿಸಿದ್ರು. ಇವತ್ತು ನಮ್ಮ ಮನೇಲಿ ನಾರ್ಮಲಾಗಿ ಯಾವಾಗಲೂ ನಾನು ಟಿಫನ್ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಮಾವ ಸ್ನಾನ ಮಾಡಿಕೊಂಡು ಪೂಜೆ ಸಹ ಮುಗಿಸ್ಬಿಡ್ತಾರೆ. ಅವ್ರ ಪೂಜೆ ಆದ ನಂತರ ಅವ್ರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ನಾವಿಬ್ಬರು ಟಿಫನ್ ಮಾಡ್ತೀವಿ. ಇವತ್ತು ಅಮಾವಾಸ್ಯೆ ಇದೆ, ಅಂದರೆ ಭೀಮನ ಅಮಾವಾಸ್ಯೆ ಇದೆ ಅಂತ ನನಗೆ ಹಿಂದಿನ ದಿನವೇ ಅತ್ತೆ ಕಾಲ್ ಮಾಡಿಬಿಟ್ಟು ಹೇಳಿದರು, ಈ ಥರ ಟೈಮ್ ನೋಡಿಕೊಂಡು ಒಳ್ಳೆ ಟೈಮಲ್ಲಿ ಪೂಜೆ ಮಾಡು ಅಂತ. ನಮ್ಮೂರಿನ ಸಂತೆ ತೋರಿಸ್ತೀನಿ ಅಂತ ಇವಳೇನೇನೋ ತೋರಿಸ್ತಿದ್ದಾಳೆ ಅಂದ್ಕೊಂಡಿ. ಇದು ಒಂದು ಕ್ಲಿಪ್ಪಿಂಗ್ ಇತ್ತು, ಹಂಗಾಗಿ ನಾನು ಆ್ಯಡ್ ಮಾಡಿದೆ. ಏನಂದರೆ ನಾನು ಇದೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಇಷ್ಟೆಲ್ಲ ಆಗಿತ್ತು. ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ನಾನೀಗ ಆ್ಯಡ್ ಮಾಡಿದ್ದೀನಿ. ಈ ಥರ ಗಂಡನ ಪಾದ ಪೂಜೆ ಮಾಡೋದ್ರಿಂದ ಅವರ ಆಯಸ್ಸು ಹೆಚ್ಚುತ್ತೆ ಅನ್ನೋದು ಒಂದು ಉದ್ದೇಶ. ಆದರೆ ನಾವು ಹಿರಿಯರ ಕಾಲಿಗೆ ಏನಕ್ಕೆ ಬೀಳಬೇಕು ಅಂದರೆ ಅವರು ನಡೆದುಕೊಂಡು ಬಂದಂಥ ರೀತಿ ಅಥವಾ ಅವರು ಜೀವನ ನಡೆಸಿದಂಥ ರೀತಿಯಲ್ಲೇ ನಾವು ಕೂಡ ನಡೆಸಬೇಕು. ಅವರ ವ್ಯಾಲ್ಯೂಸ್ ಅಥವಾ ಅವರ ಮೌಲ್ಯಗಳನ್ನ ಕೂಡ ನಾವು ಫಾಲೋ ಮಾಡಬೇಕು ಅನ್ನೋದಾಗಿರುತ್ತೆ ಅಷ್ಟೇ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಹೊರಡೋಣ ಅನ್ನೋಷ್ಟರಲ್ಲೇ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆನೇ ಹೋದರೆ ತುಂಬ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ, ಬಟ್ ಈಗ ಹೋದರೆ ಆಗಲೇ ಒಂಥರ ಬಾಡಿರುತ್ತೆ. ಇನ್ನು ನನಗೆ ನಮ್ಮ ಮನೆ ಮುಂದೆ ಇಟ್ಟಿರೋ ಬಿಲ್ಪತ್ರೆ ಗಿಡಗಳಂತೂ ತುಂಬ ಇಷ್ಟ ಆಗೋದ್ವು. ಯಾರಾದರೂ ಮನೆಗೆ ಒಳಗಡೆ ಬರಬೇಕಾದ್ರೇ ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಇವತ್ತೊಂಥರ ವೆದರ್ ಚೆನ್ನಾಗಿತ್ತು, ಮೋಡ ಮುಚ್ಕೊಂಡಿತ್ತು. ನನಗಂತೂ ಈ ಥರ ಮೋಡ ಮುಸ್ಕಿರೋ ವಾತಾವರಣ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಬಿಸಿಲಿದ್ಬಿಟ್ರೆ ನಮ್ಮ ಕಡೆ, ಅದರಲ್ಲೂ ಈ ಏನಂತಾರೆ ಚಿತ್ರದುರ್ಗ ಅಥವಾ ಬಳ್ಳಾರಿ ಸೈಡ್ ಅಂತೂ ತುಂಬಾ ಬಿಸಿಲಿರುತ್ತೆ, ತಡ್ಕೊಳ್ಳೋದಕ್ಕೆ ಆಗಲ್ಲ. ನಾವಿನ್ನು ಮೂರು ಜನ ಇರೋದ್ರಿಂದ ನಮಗೆ ವಾರಕ್ಕೆ ಸ್ವಲ್ಪನೇ ತರಕಾರಿ ಸಾಕಾಗುತ್ತೆ. ನಾನು ತರಕಾರಿ ತಗೊಳ್ಳೋದಕ್ಕೂ ಮುಂಚೆ ಮನೆಯಲ್ಲಿ ಏನೇನಿದೆ ಏನಿಲ್ಲ ಅಂತಂದು ಚೆಕ್ ಮಾಡಿಬಿಟ್ಟು ಹೋಗ್ತೀನಿ. ಹಂಗಾದರೆ ನನಗೆ ಒಂದು ಕ್ಲಿಯರ್ ಇರುತ್ತೆ ಏನು ತಗೋಬೇಕು ಏನು ತಗೋಬಾರ್ದು ಅಂತ. ನಾವು ಹೋಗುವಾಗ ಇನ್ನು ನಮ್ಮ ಮನೆ ಮೇಲ್ಗಡೆ ಹುಡುಗ ಎದುರುಗಡೆ ಸಿಕ್ಕಿದ. ಯಾವಾಗಲೂ ಸ್ಮೈಲ್ ಮಾಡ್ತಾನೆ ಇರ್ತಾನೆ ಅವನು, ಅದಕ್ಕೆ ಅವನು ನನಗೆ ತುಂಬ ಇಷ್ಟ. ಇನ್ನು ಅವನ್ನ ಮಾತಾಡಿಸ್ಕೊಂಡು ನಾವು ಹೋಗ್ತೀವಿ. ಭಾನುವಾರ ಆಗಿರೋದ್ರಿಂದ ಎಲ್ಲ ಕಡೆ ಸ್ವಲ್ಪ ರಶ್ಶೇ ಇತ್ತು, ಹಾಗೆ ಸ್ವಲ್ಪ ಸ್ವಲ್ಪನೇ ಹನಿ ಬೀಳ್ತಾ ಇತ್ತು. ಹಂಗಾಗಿ ನಾವು ಕೂಡ ಏನೇನು ತರಕಾರಿ ಬೇಕು ಬೇಗ ಬೇಗ ತೊಗೊಂಡ್ಬಿಟ್ಟು ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಯಾವಾಗಲೂ ಸಂತೆಗೆ ಬರೋದು ತುಂಬ ರೇರು, ಅಲ್ಲಲ್ಲಿ ಅಂಗಡಿಗಳಲ್ಲಿ ತರಕಾರಿ ಇಟ್ಕೊಂಡಿರ್ತಾರಲ್ಲ ಅಲ್ಲೇ ತೊಗೊಂಡು ಬಂದುಬಿಡ್ತೀವಿ. ಅದರಲ್ಲೂ ನಾನು ನಾಳೆಗೆ ಏನು ತರಕಾರಿ ಬೇಕಲ್ಲ ಅದನ್ನು ಇವತ್ತೇ ಹೋಗ್ಬಿಟ್ಟು ಫ್ರೆಶ್ ಆಗಿ ತರ್ತೀನಿ. ಒಂದು ವಾರಕ್ಕಾಗಷ್ಟು ಒಂದೇ ಸರಿ ತಂದುಬಿಟ್ರೆ ಅದು ಫ್ರಿಡ್ಜಲ್ಲಿ ಇದ್ದು ಇದ್ದು ಒಂಥರ ಅದ್ರ ಫ್ರೆಶ್ನೆಸ್ಸೇ ಹೋಗಿರುತ್ತೆ. ನನಗೆ ಆ ಥರ ತರಕಾರಿ ತಿನ್ನಬೇಕಂದ್ರೆ ಇಷ್ಟನೇ ಆಗಲ್ಲ. ಸೊ ನಾನು ಅವಾಗವಾಗ ಏನು ಬೇಕೋ ಅದನ್ನು ಡಿಸೈಡ್ ಮಾಡಿಬಿಟ್ಟು ತೊಗೊಂಬರ್ತೀನಿ. ಬಟ್ ಇವತ್ತು ನಾವು ನಿಮಗೆಲ್ಲ ನಮ್ಮೂರಿನ ಸಂತೆ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊಂಡಾಗೂ ಆಗುತ್ತೆ, ನಾನು ತರಕಾರಿ ತೊಗೊಂಡಾಗೂ ಆಗುತ್ತೆ ಅಂತಂದ್ಬಿಟ್ಟು ಬಂದ್ವಿ. ನನಗೆ ಈ ಥರ ಸಂತೆಗೆಲ್ಲ ಬಂದು ತರಕಾರಿ ತಗೊಳ್ಳೋದು ತುಂಬ ಹೊಸದು. ಸ್ಟಾರ್ಟಿಂಗೆಲ್ಲ ಒಂದೆರಡು ಸರಿ ಬಂದಾಗ ಏನಾದರೂ ಕೇಳಬೇಕಂದ್ರೆ ರೀ ಕೇಳ್ರಿ ಕೇಳ್ರಿ ಅಂತ ಹೇಳ್ತಿದ್ದೆ, ಬಟ್ ಇತ್ತೀಚೆಗೆ ಅಭ್ಯಾಸ ಆಗಿದೆ.
ತರಕಾರಿ ಅಂತೂ ತುಂಬ ಫ್ರೆಶ್ ಆಗಿರುತ್ತೆ. ಯಾಕಂದರೆ ಇಲ್ಲಿಗೆ ಬರೋರೆಲ್ಲ ಸುತ್ತಮುತ್ತ ಹಳ್ಳಿಯವರು ರೈತರು, ತಾವು ಬೆಳೆದಿರೋ ತರಕಾರಿನ ಬೆಳಿಗ್ಗೆ ಬೆಳಗ್ಗೆನೆ ಅಂದರೆ 6 ಗಂಟೆಯಿಂದನೇ ತೊಗೊಂಡು ಬಂದು ಇಲ್ಲಿ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗಿ ನಮಗೆಲ್ಲ ತರಕಾರಿಗಳು ಕೂಡ ತುಂಬ ಫ್ರೆಶ್ ಆಗೇ ಸಿಗುತ್ತೆ. ಅಲ್ಲಿ ಎಲ್ಲರೂ ಸಹ ತುಂಬ ಜನ ತರಕಾರಿ ಮಾರ್ತಾ ಇರ್ತಾರೆ. ಎಲ್ಲ ಥರದ ತರಕಾರಿನೂ ಎಲ್ಲರ ಹತ್ರನೂ ಇರುತ್ತೆ. ನನಗೇನಂದರೆ ಒಂದು ಕಡೆ ಎಲ್ಲ ತರಕಾರಿ ಚೆನ್ನಾಗಿದೆ ಅಂತಂದರೆ ಅಲ್ಲೇ ಎಲ್ಲನೂ ಆಲ್ಮೋಸ್ಟ್ ತೊಗೊಂಡ್ಬಿಡ್ತೀನಿ. ಸುಮ್ಮನೆ ಸುತ್ತಾಡ್ಲಿಕ್ಕೆ ಹೋಗೋದಿಲ್ಲ, ಬೇಗ ಬೇಗ ತೊಗೊಂಡು ಬೇಗ ಬೇಗ ಹೋಗಿಬಿಡೋಣ ಅಂತ. ಇನ್ನು ಇವರು ಹುಡುಕ್ತಾ ಇರ್ತಾರೆ, ಅಲ್ಲಿ ಚೆನ್ನಾಗಿದೆ ನೋಡು, ಇಲ್ಲಿ ಚೆನ್ನಾಗಿದೆ ನೋಡು ಅಂತ ಅಂದ್ಬಿಟ್ಟು ನಾನು ಎಲ್ಲಾದರೂ ಒಂದು ಕಡೆ ಚೆನ್ನಾಗಿದ್ಬಿಟ್ರೆ ಅಲ್ಲೇ ಸೆಟ್ಲ್ ಆಗಿಬಿಡ್ತೀನಿ. ಇನ್ನು ಸಂತೆ ಆಗಿರೋದ್ರಿಂದ ಹಸುಗಳೆಲ್ಲ ಓಡಾಡ್ತಾ ಇತ್ತು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ಆಲ್ಮೋಸ್ಟ್ 7:30 ತನಕನೂ ಇರುತ್ತೆ ಅನಿಸುತ್ತೆ. ತುಂಬ ಕ್ರೌಡ್ ಇತ್ತು. ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿರೋದ್ರಿಂದ ತರಕಾರಿ, ಹೂವು, ಹಣ್ಣು ಆಲ್ಮೋಸ್ಟ್ ಎಲ್ಲ ತುಂಬ ರೇಟ್ ಆಗ್ತಾ ಇದೆ. ಇವತ್ತು ಕೂಡ ಆಲ್ಮೋಸ್ಟ್ ಎಲ್ಲ ತರಕಾರಿ ಹೂವು ಅಂತ ತುಂಬ ರೇಟ್ ಇತ್ತು. ನನಗೆ ಈ ಥರ ಕೆಳಗಡೆ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಆ ಹೂವನ್ನ ತೊಗೊಂಡ್ಬಿಟ್ಟು ನಾವು ಮತ್ತೆ ದೇವರಿಗೆ ಏರಿಸೋದು ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೆ ಮುಂದೆಯೇ ಹೂವು ಬಿಟ್ಬಿಟ್ರೆ ನಾವು ಅದನ್ನು ತೊಳೆದ್ಬಿಟ್ಟು ನೀಟಾಗಿ ದೇವ್ರಿಗೆ ಮುಡಿಸ್ಬೋದು, ಅದು ತುಂಬ ಖುಷಿ ಕೊಡುತ್ತೆ. ಅದರಿಂದ ನಾನು ನಮ್ಮ ಮನೆ ಮುಂದಗಡೆ ಆದಷ್ಟು ಒಂದು 3-4 ಥರದ ಹೂವಿನ ಗಿಡಗಳನ್ನ ಹಾಕಿದ್ದೀನಿ. ಆ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿದೆ, ನೀವು ನೋಡ್ಬೋದು. ಇನ್ನು ಸಂತೆಗಳಲ್ಲಿ ಇಷ್ಟು ಶಬ್ದ ಗಲಾಟೆ ಇರುತ್ತಲ್ವಾ, ನಾನೊಂದ್ಸರಿ ನಿಮಗೆ ಅನ್ಮ್ಯೂಟ್ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಇಷ್ಟು ಕ್ರೌಡ್ ಇತ್ತು ಅಂತ. ಇನ್ನು ನಾವು ಕೂಡ ಬೇಕಾಗಿರೋ ತರಕಾರಿ ತಗೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದಾಗ ಆಗಲೇ 2 ಕಾಲಾಗಿತ್ತು. ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಸಂತೆಯಲ್ಲಿ. ಸೊ ನಾನು ತಂದಿದ್ದ ತರಕಾರಿನೆಲ್ಲ ಜೋಡಿಸ್ಕೊತಾ ಇದ್ದೆ. ತಂದಿರೋ ತರಕಾರಿನ ನೀಟಾಗಿ ಒಂದೊಂದು ಕವರ್ಗೆ ಹಾಕಿ ಜೋಡಿಸ್ಕೊಂಡ್ಬಿಟ್ರೆ ನನಗೆ ನೆಕ್ಸ್ಟು ತರಕಾರಿ ಹಚ್ಚಬೇಕಾದ್ರೆ ಈಸಿ ಆಗುತ್ತೆ ಹಚ್ಕೊಳ್ಳಿಕ್ಕೆ. ಮನೆಯಲ್ಲಿ ತೆಂಗಿನಕಾಯಿ ಇತ್ತು, ಬಟ್ ಆದರೂ ನನ್ನ ಹಸ್ಬೆಂಡು ಅಲ್ಲಿ ಚೆನ್ನಾಗಿದ್ವು ಅಂತ ಅಂದ್ಬಿಟ್ಟು ಒಂದು 4 ತೆಂಗಿನಕಾಯಿ ಕೂಡ ಹಾಕ್ಕೊಂಡ್ರು. ಇನ್ನು ಮನೆಗೆ ಬಂದಮೇಲೆ ನಮ್ಮ ಅವರು ಊರಿಗೆ ಹೋಗಬೇಕಾಗುತ್ತೆ ನಾನು ಅಂತ ಅದು ಇದು ಮಾತಾಡ್ತಾ ಇದ್ದರು. ಅವ್ರ ಜೊತೆ ಮಾತಾಡ್ಕೊತಾನೆ ನಾನು ತರಕಾರಿನ ಜೋಡಿಸ್ದೆ. ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ತರಕಾರಿಗಳನ್ನ ಪ್ರತಿಯೊಂದು ಕವರ್ಗೂ ಹಾಕಿದೆ. ಹಾಗೆ ತಂದಿರೋ ತರಕಾರಿನ ಫ್ರಿಡ್ಜ್ಗೆ ಜೋಡಿಸ್ಕೊತಾ ಇದ್ದೀನಿ. ನಿಮ್ಗನ್ಸ್ಬೋದು ಇಷ್ಟೊಂದು ತರಕಾರಿ ಒಂದು ವೀಕ್ಗೆ 3 ಜನಕ್ಕೇನಾ ಅಂತ, ಬಟ್ ಈ ವೀಕಲ್ಲಿ ನಮ್ಮ ಮಾವನೂ ಇರೋದಿಲ್ಲ, ಹಾಗೆ ನನ್ನ ಹಸ್ಬೆಂಡ್ ಕೂಡ ಊರಲ್ಲಿರೋದಿಲ್ಲ. ನಾನು ಮಾರ್ನಿಂಗ್ ಬೇಗನೆ ಹೋಗಬೇಕು ಮತ್ತು ಸಂಜೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿನೇ ಈ ವೀಕು ತರಕಾರಿ ತೊಗೊಂಬಂದೆ. ಮಧ್ಯದಲ್ಲಿ ಏನಾದರೂ ತರಕಾರಿ ಬೇಕು ಅಂತಂದರೆ ನಾನು ಒಬ್ಬಳೇ ಹೋಗಬೇಕಾಗುತ್ತೆ, ಅದು ಕೂಡ ಸ್ವಲ್ಪ ದೂರನೇ ಇದೆ. ನಮ್ಮನೆ ಹತ್ರ ಯಾವಾಗಲೂ ಬೆಳಗ್ಗೆ ಬೆಳಗ್ಗೆನೇ ಪುಟ್ಟಿಯಲ್ಲಿ ತರಕಾರಿ ಹೊತ್ಕೊಂಡು ತೊಗೊಂಬರ್ತಾರೆ, ಬಟ್ ನನ್ನ ಟೈಮ್ಗೆ ಅಥವಾ ನನಗೆ ಬೇಕಾಗಿರೋ ತರಕಾರಿ ನನ್ನ ಟೈಮ್ಗೆ ಸಿಗೋದಿಲ್ಲ. ಹಾಗಾಗಿ ನಾನು ತುಂಬಾ ತರಕಾರಿ ತಂದೆ ಈ ವೀಕು. ಇಷ್ಟೆಲ್ಲ ಎತ್ತಿಡೋಷ್ಟರಲ್ಲಿ ಆಗಲೇ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಮನೇಲಿ ಒಂದು ಪುಟ್ಟದಾದ ಮಾವಿನಕಾಯಿ ಇತ್ತು, ಅದನ್ನು ತುರಿದ್ಬಿಟ್ಟು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳಿಬಿಡ್ತೀನಿ ನೋಡಿ. ಸ್ವಲ್ಪ ಕಡಲೆ, ಹಾಗೆ ಸ್ವಲ್ಪ ತುರಿದಿಟ್ಕೊಂಡಿರೋ ಕೊಬ್ಬರಿ, ಹಾಗೆ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಳೆ, ಹಾಗೆ ಸ್ವಲ್ಪ ಬೆಲ್ಲ. ನೀವು ನೋಡ್ತಿರ್ಬೋದು ಈ ಚಟ್ನಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಖಾರಕ್ಕೆ ಇಲ್ಲಿ ನಾನು 3 ಬ್ಯಾಡ್ಗಿ ಮೆಣಸಿನ್ಕಾಯಿ, ಹಾಗೆ ಒಂದು 4 ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಲಿಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನು ತಗೊಂಡಿರೋ ಮಾವಿನಕಾಯಿ ಚಿಕ್ಕದಿದ್ದರಿಂದ ನನಗೆ ಇಷ್ಟೇ ತುರಿ ಸಿಕ್ಕಿದ್ದು, ಹಾಗಾಗಿ ನಾನು ಇದಕ್ಕೆ ಸರಿಯಾಗೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ.
ನಾನು ಮಾವಿನಕಾಯಿ ಚಟ್ನಿನ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಏನೇ ಹೊಸದಾಗಿ ರೆಸಿಪಿ ಟ್ರೈ ಮಾಡೋದಿದ್ರೂ ನಾನು ನಮ್ಮ ಅಮ್ಮಂಗೆ ಫಸ್ಟ್ ಕಾಲ್ ಮಾಡಿಬಿಟ್ಟು ಅದೆಲ್ಲ ನೀಟಾಗಿ ಕೇಳ್ಕೊಂಬಿಟ್ಟು ಆಮೇಲೆ ಟ್ರೈ ಮಾಡ್ತೀನಿ. ನಿಜವಾಗ್ಲೂ ಅವ್ರ ಅಳತೆ ಎಷ್ಟು ಕರೆಕ್ಟಾಗಿರುತ್ತೆ ಅಂದರೆ, ನಾನು ಪ್ರತಿ ಅಡುಗೆ ಟ್ರೈ ಮಾಡುವಾಗ್ಲೂ ಅವ್ರಿಗೊಂದು ಕಾಲ್ ಮಾಡಿ ಕೇಳ್ಕೊತೀನಿ. ಪ್ರತಿ ಅಡುಗೆನೂ ಕರೆಕ್ಟಾಗೇ ಇರುತ್ತೆ, ಯಾವುದು ಜಾಸ್ತಿ ಆಗೋದಾಗಲಿ ಕಮ್ಮಿ ಆಗೋದಾಗಲಿ ಆಗಿರೋದಿಲ್ಲ. ಹೆಣ್ಮಕ್ಳು ಅಡುಗೆನ ಯೂಟ್ಯೂಬ್ ನೋಡಿಬಿಟ್ಟು ಕಲಿತಾರೆ ಅಂತಾರೆ, ಆದರೆ ನನ್ನ ಕೇಸಲ್ಲಿ ಹಂಗಲ್ಲ, ನಾನು ನಮ್ಮ ಅಮ್ಮನ ಕೇಳಿಬಿಟ್ಟೆ ಕಲಿತಿದ್ದು. ಇನ್ನು ಚಟ್ನಿ ರುಬ್ಕೊಳ್ಳುವಾಗ ತೀರಾ ದರಿದರಿಯಾಗಿಲ್ಲದೆ, ತೀರಾ ನುಣ್ಣುಗಿಲ್ಲದೆ ಒಂದು ಹದಕ್ಕೆ ರುಬ್ಕೋಬೇಕು. ಹಂಗಾದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿಗೆ ಸ್ವಲ್ಪ ಬೆಲ್ಲನ ಮುಂದೆ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕೊನೆಯದಾಗಿ ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆಗೆ ನಾರ್ಮಲಾಗಿ ಸಾಸಿವೆ, ಕರಿಬೇವು, ಹಾಗೆ ಎತ್ತಿಟ್ಕೊಂಡಿದ್ನಲ್ಲ ಆಗಲೇ ಒಂದೇ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ, ಅದನ್ನು ಹಾಕಿದ್ದೀನಿ. ಚಟ್ನಿ ರುಬ್ಕೊಳ್ಳುವಾಗ ಖಾರ ಕರೆಕ್ಟಾಗಿದೆ ಅಂತಂದರೆ ಈ ಬ್ಯಾಡ್ಗಿ ಮೆಣಸಿನ್ಕಾಯಿನೂ ಕೂಡ ಸ್ಕಿಪ್ ಮಾಡ್ಬೋದು. ಕೊನೆಯದಾಗಿ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ಮಾವಿನಕಾಯಿ ಚಟ್ನಿ ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ. ಒಗ್ಗರಣೆ ಹಾಕಿ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಈಗ ರುಬ್ಕೊಂಡಿರೋ ಚಟ್ನಿನ ಬೌಲಿಗೆ ಹಾಕ್ಕೊಂಡೆ. ಬೆಳಗ್ಗೆ ನಾನು ಮೂಲಂಗಿ ಸಾಂಬಾರು ಆಗಲೇ ಮಾಡಿಟ್ಟಿರೋದ್ರಿಂದ ಸ್ವಲ್ಪನೇ ಚಟ್ನಿ ಮಾಡಿಕೊಂಡೆ ಸೈಡ್ ಡಿಶ್ ಆಗಿ. ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋವಾಗಲೇ ಅಪ್ಪಾಜಿ ಮತ್ತು ದೊಡ್ಡಪ್ಪ ಕೂಡ ಮನೆಗೆ ಬಂದಿದ್ದರು. ಅವರು ಅದು ಇದು ಅಂತ ಮಾತಾಡ್ಕೊತಾ ಇದ್ದರು. ಅದನ್ನು ಕೇಳಿಸ್ಕೊಂಡು ನಾನು ಚಟ್ನಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅವರು ಸಿರಿಧಾನ್ಯಗಳನ್ನ ತುಂಬ ಬಳಸ್ತಾರೆ, ಹಾಗೆ ನಾವೇನು ಈಗ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಕುಡಿತೀವಿ, ಅವರು ಸುಮಾರು ವರ್ಷಗಳಿಂದನೇ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ನನಗೂ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರ ಜೊತೆನೇ ಮಾತಾಡ್ತಾ ಕೆಲವಾರು ವಿಷಯಗಳನ್ನ ತಿಳ್ಕೊಂಡೆ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.